ಪಾಸ್ಕ ಕಾಲದ ಏಳನೆಯ ವಾರ ಶನಿವಾರ ಈ ದಿನದ ಕಾರ್ಮೆಲ್ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಸ್ವಾಗತ ಯವನನ್ನು ಬರೆದ ಪವಿತ್ರ ಶುಭ ಸಂದೇಶದಿಂದ ವಾಚನ ಪೇತ್ರನು ಹಿಂದಿರುಗಿ ನೋಡಿದಾಗ ಯೇಸುವಿನ ಆಪ್ತನಾಗಿದ್ದ ಶಿಷ್ಯನು ಹಿಂದೆ ಬರುವುದನ್ನು ಕಂಡನು ಭೋಜನದ ಸಮಯದಲ್ಲಿ ಏಸುವಿನ ಪಕ್ಕದಲ್ಲೇ ಹೊರಗಿ ಪ್ರಭುವೇ ನಿಮ್ಮನ್ನು ಹಿಡಿದುಕೊಡುವಂತಹ ದ್ರೋಹಿ ಯಾರು ಎಂದು ಕೇಳಿದವನು ಅವನು ಇವನನ್ನು ಕಂಡು ಪೇತ್ರನು ಪ್ರಭು ಇವನ ವಿಷಯವೇನು ಎಂದು ಯೇಸುವನ್ನು ಕೇಳಿದನು ಅದಕ್ಕೆ ಏಸು ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆ ಆದರೆ ಅದರಿಂದ ನಿನಗೇನಾಗಬೇಕು ನೀನಂತೂ ನನ್ನನ್ನು ಹಿಂಬಾಲಿಸಿ ಬಾ ಎಂದರು ಇದರಿಂದಾಗಿ ಆ ಶಿಷ್ಯನಿಗೆ ಸಾವಿಲ್ಲವೆಂಬ ವದಂತಿ ಸೋದರರಲ್ಲಿ ಹಬ್ಬಿತು ಏಸು ನಾನು ಬರುವ ತನಕ ಅವನು ಹಾಗೆಯೇ ಇರಬೇಕೆಂಬುದು ನನ್ನ ಬಯಕೆಯಾದರೆ ಅದರಿಂದ ನಿನಗೇನಾಗಬೇಕು ಎಂದು ಹೇಳಿದರೆ ಹೊರತು ಅವನಿಗೆ ಸಾವಿಲ್ಲವೆಂದು ಹೇಳಲಿಲ್ಲ ಇವುಗಳಿಗೆ ಆ ಶಿಷ್ಯನೇ ಸಾಕ್ಷಿ ಇದನ್ನೆಲ್ಲ ಬರೆದಿಟ್ಟವನು ಅವನೇ ಅವನ ಸಾಕ್ಷಿ ಸತ್ಯವಾದುದೆಂದು ನಾವು ಬಲ್ಲೆವು ಏಸು ಮಾಡಿದ ಕಾರ್ಯಗಳು ಇನ್ನೂ ಎಷ್ಟೋ ಇವೆ ಇವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಇಡಿಸಲಾರದೆಂದು ನೆನೆಸುತ್ತೇನೆ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೇ ನಿಮಗೆ ಸ್ಥಿತಿಯಾಗಲಿ ಹಿಂದಿನ ಶುಭ ಸಂದೇಶದಲ್ಲಿ ಒಂದು ವಿಶೇಷ ಘಟನೆಯನ್ನು ನಾವು ಕಾಣುತ್ತೇವೆ ನಿನ್ನೆಯ ಶುಭ ಸಂದೇಶದಲ್ಲಿ ಪ್ರಭು ಯೇಸುಕ್ರಿಸ್ತರು ಪೇತ್ರನ ಬಗ್ಗೆ ಈ ರೀತಿಯಲ್ಲಿ ನುಡಿದಿದ್ದರು ತಾರುಣ್ಯದಲ್ಲಿ ನೀನೇ ನಡುಕಟ್ಟಿಕೊಂಡು ಇಷ್ಟ ಬಂದ ಕಡೆ ನಡೆದೆ ವೃದ್ಧಾಪ್ಯದಲ್ಲಾದರೂ ನೀನು ಕೈ ಚಾಚುವೆ ಬೇರೊಬ್ಬನು ನಿನ್ನ ನಡುಕಟ್ಟಿ ನಿನಗಿಷ್ಟವಿಲ್ಲದ ಕಡೆ ನಿನ್ನನ್ನು ನಡೆಸಿಕೊಂಡು ಹೋಗುವನು ಎಂದು ನುಡಿದಿದ್ದರು ಈ ಮೂಲಕ ಯಾವ ರೀತಿಯಲ್ಲಿ ಸಂತ ಪೇತ್ರರು ತಮ್ಮ ಪ್ರಾಣವನ್ನ ದಾರೆ ಎರೆಯಲಿದ್ದಾರೆ ಎಂಬುದನ್ನು ಪ್ರವಾದಿಸಿದ್ದರು ಇದರ ನಂತರ ಸಂತ ಪೇತ್ರರು ಯವನನ ಕುರಿತು ಏಸುವಿನಲ್ಲಿ ಕೇಳುತ್ತಾರೆ ಅಂದರೆ ಸಂತ ಯವನರನ್ನ ಯೇಸುವಿನ ಆಪ್ತ ಶಿಷ್ಯರು ಎಂದು ಪರಿಗಣಿಸಿದ್ದರು ಅವರು ಕೊನೆಯ ಭೋಜನದ ಸಮಯದಲ್ಲಿಯೂ ಯೇಸುವಿನ ಯೇಸುವಿಗೆ ಹೊರಗೆ ಕುಳಿತಿದ್ದರು ಪಕ್ಕದಲ್ಲೇ ಹೊರಗೆ ಕುಳಿತಿದ್ದರು ನಂತರ ಸ್ವಾಮಿ ಆ ಗುರುದ್ರೋಹ ಮಾಡುವಂತಹ ಶಿಷ್ಯ ಯಾರು ಎಂದು ಕೇಳುವಂತಹ ಧೈರ್ಯವನ್ನು ಮಾಡಿದವರು ಅಂದ್ರೆ ಅಷ್ಟೊಂದು ಅನ್ಯೋನ್ಯವಾದ ಸಂಬಂಧವಿತ್ತು ಅವರ ನಡುವೆ ಏಸುವಿನ ಸೇವಾ ಕಾರ್ಯದಲ್ಲಿ ಹನ್ನೆರಡು ಶಿಷ್ಯರಿದ್ದರೂ ಅನೇಕ ಮುಖ್ಯ ಘಟನೆಗಳಲ್ಲಿ ಎರಡು ಮೂರು ಶಿಷ್ಯರನ್ನು ಯೇಸುಕ್ರಿಸ್ತರು ಆರಿಸಿದ್ದಿದೆ ಯಾಕೋಬ ಯೌವೋನ ಪೇತ್ರ ಆ ಮೂವರಲ್ಲಿ ಒಬ್ಬರು ಸಂತ ಯವೋನ್ನರು ಯೇಸುವಿನಲ್ಲಿ ಆಪ್ತ ಶಿಷ್ಯರು ಎಂದು ಕರೆಯಲ್ಪಟ್ಟವರು ಪರಿಗಣಿಸಲ್ಪಟ್ಟವರು ಈಗ ಸಹಜವಾಗಿಯೇ ಕುತೂಹಲ ಈಗ ಪೇತ್ರರಿಗೆ ಈ ರೀತಿಯಂತಹ ಈ ರೀತಿಯ ಪ್ರವಾದನೆ ಮಾಡಿದಂತಹ ಯೇಸು ಈಗ ಈ ಆಪ್ತ ಶಿಷ್ಯನಿಗೆ ಯಾವ ರೀತಿಯ ಪ್ರವಾದನೆಯನ್ನು ಮಾಡಬಹುದು ಆದ್ರಿಂದ ಈತನಿಗೇನು ಎಂಬ ವಿಷಯವನ್ನ ಸಂತ ಪೇತ್ರರು ಕೇಳುತ್ತಾರೆ ಅದಕ್ಕೆ ಪ್ರಭು ಯೇಸು ಕ್ರಿಸ್ತರು ಕೊಟ್ಟಂತಹ ಉತ್ತರ ನಾನು ಮರಳಿ ಬರುವ ತನಕ ಅವನು ಇರಬೇಕೆಂಬುದು ನನ್ನ ಬಯಕೆ ಈ ವಾಕ್ಯ ಎಲ್ಲರಲ್ಲೂ ಒಂದು ರೀತಿಯ ಕುತೂಹಲವನ್ನು ಮೂಡಿಸುತ್ತದೆ ಪ್ರಭು ಕ್ರಿಸ್ತರ ಮರಳಿ ಬರುವ ತನಕ ಅವನು ಇರಬೇಕಾದರೆ ಅವನಿಗೆ ಸಾವೇ ಇಲ್ಲ ಎಂಬಂತಹ ಯೋಚನೆ ಕಲ್ಪನೆ ಅವರ ಮನಸ್ಸಿನಲ್ಲಿ ಮೂಡುತ್ತದೆ ನಂತರ ಈ ಶುಭ ಸಂದೇಶವನ್ನು ಬರೆದಂತಹ ಸಂತ ಯವನರು ಅದನ್ನ ಸ್ಪಷ್ಟೀಕರಿಸುತ್ತಾರೆ ಯೇಸು ಕ್ರಿಸ್ತರು ನಾನು ಬರುವ ತನಕ ಅವನು ಇರಬೇಕೆಂಬುದು ನನ್ನ ಬಯಕೆ ಎಂದರೆ ಹೊರತು ಸಾವಿಲ್ಲ ಎಂದು ಹೇಳಲಿಲ್ಲ ನಂತರ ಸಂತ ಯವನರು ಅವರು ಶುಭ ಸಂದೇಶವನ್ನ ಬರೆಯಲು ಅವರಲ್ಲಿದ್ದಂತಹ ಉದ್ದೇಶ ಏನೆಲ್ಲ ಬರೆದಿದ್ದಾರೆ ಎಷ್ಟೆಲ್ಲ ಬರೆಯಲು ಸಾಧ್ಯ ಸಾಧ್ಯತೆ ಸಾಧ್ಯವಾಯಿತು ಎಂಬುದನ್ನು ಶುಭ ಸಂದೇಶದ ಕೊನೆಯ ಸಾಲುಗಳಲ್ಲಿ ವಿವರಿಸುತ್ತಾರೆ ಇವನ್ನೆಲ್ಲ ಒಂದೊಂದಾಗಿ ಬರೆಯಲು ಹೋದರೆ ಬರೆಯಬೇಕಾದ ಗ್ರಂಥಗಳನ್ನು ಬಹುಶಃ ಲೋಕವೇ ಇಡಿಸಲಾರದು ಅಂದ್ರೆ ಅಷ್ಟೊಂದು ಬರೆಯಬಹುದು ಯೇಸುವಿನ ಬಗ್ಗೆ ಬರೆಯುವುದಾದರೆ ಆದರೆ ಸ್ವಲ್ಪವನ್ನೇ ಬರೆಯಲಾಗಿದೆ ನಮ್ಮ ವಿಶ್ವಾಸವನ್ನು ವೃದ್ಧಿಸಲು ವಿಶ್ವಾಸದಲ್ಲಿ ನಮ್ಮನ್ನು ಬೆಳೆಸಲು ಅದು ಸಾಕು ಪ್ರೀತಿಯ ಸಹೋದರ ಸಹೋದರಿಯರೇ ಒಂದು ಕಡೆ ಸಂತ ಪೇತ್ರರು ಇನ್ನೊಂದು ಕಡೆ ಸಂತ ಯವನರು ಸಹಜವಾಗಿಯೇ ಕುತೂಹಲ ನನಗೆ ಇದಾದರೆ ಅವನಿಗೇನು ಅದಕ್ಕೆ ಕ್ರಿಸ್ತರು ಕೊಟ್ಟಂತಹ ಉತ್ತರ ಅದರಿಂದ ನಿನಗೇನಾಗಬೇಕು ಕುತೂಹಲ ಬೇಕೆ ನಿನ್ನೆ ಕೇಳಿದಂತಹ ಪ್ರಶ್ನೆಗಳು ಮೂರು ನೀನು ನನ್ನನ್ನು ಪ್ರೀತಿಸುತ್ತೀಯ ಎಲ್ಲರಿಗಿಂತ ಮಿಗಿಲಾಗಿ ನನ್ನನ್ನು ಪ್ರೀತಿಸುತ್ತೀಯ ಹೌದು ಸ್ವಾಮಿ ನಿಮ್ಮನ್ನ ಪ್ರೀತಿಸುತ್ತೇನೆ ಅಂತ ಸಂತ ಪೇತರು ಹೇಳಿದ್ದರು ಈಗ ಮತ್ತೊಮ್ಮೆ ಕುತೂಹಲ ಅವನಿಗೇನು ಅದು ನಾನು ಕ್ರಿಸ್ತನನ್ನು ಪ್ರೀತಿಸುವಾಗ ಪ್ರಶ್ನೆಗೆ ಬರುವುದಿಲ್ಲ ಮತ್ತೊಬ್ಬನಿಗೇನು ಮತ್ತೊಬ್ಬ ಏನು ಮಾಡಬೇಕು ಆ ಪ್ರಶ್ನೆಗಳೇ ಮೂಡುವುದಿಲ್ಲ ಆ ಪ್ರಶ್ನೆಗಳಿಗೆ ಪ್ರಾಮುಖ್ಯತೆಯನ್ನು ನೀಡುವಂತ ಅವಶ್ಯಕತೆ ಇಲ್ಲ ನಾನು ದೇವರನ್ನ ಅಚಲವಾಗಿ ಪ್ರೀತಿಸುವುದಾದರೆ ನನ್ನ ಜೀವನದಲ್ಲಿ ದೇವರು ಮೊದಲ ವ್ಯಕ್ತಿಯಾದರೆ ಬೇರೆ ಯಾವುದಕ್ಕೂ ನಾನು ಹೆಚ್ಚಿನ ತಲೆ ಕೆಡಿಸಿಕೊಳ್ಳುವುದಿಲ್ಲ ಈ ಸತ್ಯವನ್ನು ಅರಿಯುವಂತಹ ಪ್ರಯತ್ನವನ್ನು ಮಾಡೋಣ ಎಷ್ಟೋ ಬಾರಿ ನಮ್ಮ ಮೂಗನ್ನು ಅಲ್ಲಿ ತೂರಿಸುವಂತಹ ಪ್ರಯತ್ನವನ್ನು ಮಾಡುತ್ತೇವೆ ನಂತರ ಸಂಕಷ್ಟಕ್ಕೆ ನಾವೇ ಗುರಿಯಾಗುತ್ತೇವೆ ದೇವರಿಗೆ ನಮ್ಮ ಜೀವನದಲ್ಲಿ ಮೊದಲ ಸ್ಥಾನವನ್ನು ನೀಡುತ್ತಾ ಬೇರೆ ಯಾವ ಕ್ಷುಲ್ಲಕ ವಿಷಯಗಳಿಗೆ ತಲೆಕಡಿಸಿಕೊಳ್ಳದೆ ಚಂಚಲರಾಗದೆ ಧೈರ್ಯದಿಂದ ಗುರಿಯತ್ತ ಮುನ್ನುಗ್ಗುವಂತಹ ಆ ಭಾಗ್ಯಕ್ಕಾಗಿ ನಾವು ಇಂದು ಪ್ರಾರ್ಥಿಸೋಣ ಪ್ರತಿಯೊಬ್ಬರು ಬೇರೆ ಬೇರೆ ಉದ್ದೇಶಗಳಿಗಾಗಿ ಸೃಷ್ಟಿಸಲ್ಪಟ್ಟವರು ಪ್ರತಿಯೊಬ್ಬರಿಗೂ ದೇವರದೇ ಆದಂತಹ ಒಂದು ಉದ್ದೇಶವಿದೆ ಪ್ರತಿಯೊಬ್ಬರು ದೇವರ ಚಿತ್ತವನ್ನು ಅವರದೇ ರೀತಿಯಲ್ಲಿ ನೆರವೇರಿಸುತ್ತಾರೆ ಈ ಸತ್ಯವನ್ನು ಅರಿತು ನಾನು ಮಾಡಬೇಕಾದದ್ದು ಏನು ನನ್ನ ಕರ್ತವ್ಯವೇನು ನನ್ನ ಜವಾಬ್ದಾರಿ ಏನು ಎಂಬುದನ್ನು ಅರಿಯುವಂತಹ ಪ್ರಯತ್ನವನ್ನು ಎಂದು ಮಾಡೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯೇಸುವಿನ ಪುಣ್ಯಕ್ಷೇತ್ರದ ಕಾರ್ಮಿಕ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾ ಸುತ ಮತ್ತು ಪವಿತ್ರ ಆತ್ಮರು ಹೇರಳವಾಗಿ ಹರಸಲಿ ಆಮೆನ್ ಕೊರೋನಾ ರೋಗದಿಂದ ಸೌಖ್ಯಕ್ಕಾಗಿ ಪ್ರಾರ್ಥನೆ ಸಮಸ್ತ ಸೃಷ್ಟಿಯನ್ನು ಪರಿಪಾಲಿಸುವ ಸರ್ವಶಕ್ತ ತಂದೆಯೇ ನೀವೇ ನಮ್ಮ ಸೌಖ್ಯದಾತರು ಕಷ್ಟ ಸಂಕಷ್ಟಗಳಲ್ಲಿ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುವ ಮಹಾನ್ ಚೈತನ್ಯ ನೀವು ಇಡೀ ಪ್ರಪಂಚವು ಅದರಲ್ಲೂ ಮುಖ್ಯವಾಗಿ ನಮ್ಮ ಭಾರತ ದೇಶ ಕೊರೋನಾ ವೈರಸ್ಗೆ ತುತ್ತಾಗಿ ವ್ಯಥೆಪಡುತ್ತಿರುವಾಗ ವಿಶೇಷವಾಗಿ ನಿಮ್ಮ ಅನುಗ್ರಹವನ್ನು ಕೋರುತ್ತಿದ್ದೇವೆ ನಿಮ್ಮ ಅಮೃತ ಹಸ್ತದಿಂದ ಕೋವಿಡ್ ರೋಗದಿಂದ ಅಸ್ವಸ್ಥರಾಗಿರುವ ಎಲ್ಲರನ್ನೂ ಸ್ಪರ್ಶಿಸಿ ಆಶೀರ್ವದಿಸಿರಿ ಅವರಿಗೆ ದೈಹಿಕ ಆರೋಗ್ಯ ಮತ್ತು ಮಾನಸಿಕ ಸ್ಥೈರ್ಯವನ್ನು ಮತ್ತೆ ನೀಡಿರಿ ಈ ರೋಗಕ್ಕೆ ಲಸಿಕೆಯನ್ನು ಕಂಡುಹಿಡಿಯುವಲ್ಲಿ ನಮ್ಮ ವಿಜ್ಞಾನಿಗಳ ಪ್ರಯತ್ನಕ್ಕೆ ಸಿಕ್ಕ ಯಶಸ್ವಿಗಾಗಿ ನಾವು ನಿಮಗೆ ವಂದನೆಯನ್ನು ಸಲ್ಲಿಸುತ್ತೇವೆ ಈ ಲಸಿಕೆ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭಿಸುವಂತಾಗಲಿ ಹಾಗೂ ಕೋವಿಡ್ ರೋಗವನ್ನು ಸಂಪೂರ್ಣವಾಗಿ ನಿರ್ಮೂಲನಗೊಳಿಸುವಲ್ಲಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸುತ್ತೇವೆ ಹಗಲಿರುಳೆನ್ನದೆ ಸೋಂಕಿಗೆ ತುತ್ತಾದವರ ಸೇವೆಯನ್ನು ಮಾಡುತ್ತಿರುವ ಎಲ್ಲ ವೈದ್ಯರನ್ನು ದಾದಿಯರನ್ನು ಸ್ವಯಂ ಸೇವಕರನ್ನು ಹಾಗೂ ಅವರ ಕುಟುಂಬದ ಸದಸ್ಯರನ್ನು ನಿಮ್ಮ ಶಕ್ತಿಯಿಂದ ತುಂಬಿ ಸೋಂಕಿನಿಂದ ರಕ್ಷಿಸಿರಿ ಈ ಸಂದಿಗ್ಧ ಪರಿಸ್ಥಿತಿಯಲ್ಲಿ ಸರ್ಕಾರಿ ಹಾಗೂ ಆರೋಗ್ಯ ಅಧಿಕಾರಿಗಳು ಜನರ ಒಳಿತಿಗೆ ಪೂರಕವಾದ ನಿರ್ಧಾರಗಳನ್ನು ಕೈಗೆತ್ತಿಕೊಳ್ಳುವಂತೆ ಅವರಿಗೆ ಸ್ಫೂರ್ತಿ ನೀಡಿರಿ ಕೋವಿಡ್ ರೋಗದಿಂದಾಗಿ ಕೆಲಸ ಕಳೆದುಕೊಂಡಿರುವ ಹಸುವಿನಿಂದ ನರಳುತ್ತಿರುವ ಹಾಗೂ ಕುಟುಂಬದಿಂದ ದೂರವಿರುವವರ ಮೇಲೆ ಕರುಣೆ ತೋರಿರಿ ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ ಆಮೇನ್ ಕನ್ಯಾಮರಿಯ ವ್ಯಾಧಿಷ್ಠರ ಆರೋಗ್ಯವೇ ನಮಗಾಗಿ ಪ್ರಾರ್ಥಿಸಿರಿ ಸಂತ ಜೋಸೆಫ್ ವ್ಯಾಧಿಷ್ಠರ ನಂಬಿಕೆಯೇ ನಮಗಾಗಿ ಪ್ರಾರ್ಥಿಸಿರಿ